ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಜೀವನ ಶೈಲಿಯ ಬಗ್ಗೆ ಮಾತನಾಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂತ ಡಾಕ್ಟರ್ ಕೃಷ್ಣ ಗುರುಜಿಯವರು ನಮ್ಮ ನಡುವೆ ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿಯವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಹಿಂದಿನ ಕಂತುಗಳಲ್ಲಿ ನೀವು ನಮಗೆ ಉಪವಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಉಪವಾಸ ಮಾಡಿದ್ರೆ ಎಷ್ಟು ಒಳ್ಳೆಯದು ಎಷ್ಟು ಸಮಯ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಉಪವಾಸ ಮಾಡೋದೇನೋ ಒಳ್ಳೆಯದು ಆದರೆ ಅಶಕ್ತರು ಏನು ಮಾಡಬೇಕು ಗುರುಜಿ ಸಣ್ಣ ಮಕ್ಕಳಿರ್ಬೋದು ಬೆಳೆಯುವಂಥ ಮಕ್ಕಳು ಅಥವಾ ವೃದ್ಧರು ಅವರಿಗೆಲ್ಲ ಉಪವಾಸ ಮಾಡೋದು ಕಷ್ಟ ಸಾಧ್ಯ ಹಾಗಾಗಿ ಅಂಥವರಿಗೆ ಏನಾದರೂ ಬೇರೆ ಒಂದು ಉಪಾಯ ಇದೆಯಾ ಹೇಗೆ ಅಂತ ನೋಡಿ ಅಶಕ್ತರು ಅಂದ ತಕ್ಷಣ ಶಕ್ತರಲ್ಲದವರು ಅಂತ ಸೋ ಶಕ್ತರಲ್ಲದವರು ಶಕ್ತಿಯನ್ನು ಪಡ್ಕೋಬೇಕು ಅವಾಗ ಅವರು ಅಶಕ್ತರ ಗುಂಪಿಗೆ ಬರಲ್ಲ ಆಮೇಲೆ ನಾವು ಹಬ್ಬ ಹರಿದಿನಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪುರಾಣ ಪುಣ್ಯಕಥೆಗಳೆಲ್ಲ ನಾವು ನೋಡಿರ್ತೇವೆ ಯಾವುದೇ ವ್ರತಾಚರಣೆಯನ್ನು ಮಾಡಬೇಕಾದ್ರೆ ಉಪವಾಸಾದಿ ಕ್ರಿಯೆಗಳಲ್ಲಿ ತೊಡಗಿಸ್ಕೋಬೇಕಾದ್ರೆ ಒಂದು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ವೃದ್ಧರು ಮತ್ತು ಅಶಕ್ತರನ್ನು ಹೊರತುಪಡಿಸಿ ಬಾಲರು ವೃದ್ಧರು ಅಶಕ್ತರನ್ನು ಹೊರತುಪಡಿಸಿ ಅಂತ ಈಗ ಗ್ರಹಣದ ಸಂದರ್ಭದಲ್ಲಿ ಉಪವಾಸವನ್ನು ಮಾಡಬೇಕಾದ್ರೆ ಇತ್ಯಾದಿ ಇದರಲ್ಲಿ ಹಾಗಾಗಿ ಎಲ್ಲದರಲ್ಲೂ ಡಿಸ್ಕೌಂಟು ರಿಸರ್ವೇಷನ್ಗಳನ್ನು ನಾವು ಕನ್ಸಿಡರ್ ಮಾಡ್ತಾನೆ ಬಂದಿದ್ದೀವಿ ಆದರೆ ಆ ಗುಂಪಿನಿಂದ ಹೊರಗೆ ಬರಬೇಕು ಅಂದರೆ ನಮ್ಮ ಇಮ್ಯೂನನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಬಾಲಕರಿಗೆ ಆ ಒಂದು ವಿಚಾರದಲ್ಲಿ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಏನಕ್ಕೆಂದರೆ ಅವರಿನ್ನೂ ಬೆಳೀತಾ ಇರತಕ್ಕಂತಹ ವಯಸ್ಸು ದೇಹ ಮನಸ್ಸು ಎಲ್ಲ ಆಗಿರೋದ್ರಿಂದ ಅವರು ಜೀವನ ಕ್ರಮವನ್ನು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋದ್ರ ಮೂಲಕ ಈ ಒಂದು ಪದ್ಧತಿಗೆ ತಮ್ಮನ್ನು ತಾವು ತೊಡಗಿಸ್ಕೋಬಹುದು ಆದರೆ ವೃದ್ಧರಿಗೆ ಅವರು ಈಗಾಗಲೇ ಸಾಕಷ್ಟು ಸಂವತ್ಸರಗಳನ್ನು ಯಾವುದೋ ಒಂದು ಜೀವನ ಪದ್ಧತಿಯಲ್ಲಿ ಕಳೆದು ಬಂದಿರೋದ್ರಿಂದ ಅವರಿಗೆ ಈಗ ಬೇರೆ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂದರೆ ದೇಹ ದೈಹಿಕವಾಗಿ ಅವರ ಕಾಯಿಲೆಗೆ ಅನುಗುಣವಾಗಿ ಜೀವನ ಕ್ರಮಕ್ಕೆ ಅನುಗುಣವಾಗಿ ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತೆ ಅನ್ನೋದು ಅವರ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತೆ ಸೊ ಅದನ್ನು ಜನ್ರಲೈಸ್ಡ್ ಆಗಿ ಹೀಗೆ ಮಾಡಬೇಕು ವೃದ್ಧರು ಬಾಲಕರು ಅಂತ ಮಾಡೋದಕ್ಕೆ ಬರೋದಿಲ್ಲ ವೈಯಕ್ತಿಕವಾಗಿ ಕೂತ್ಕೊಂಡು ಒಂದು ಆಪ್ತ ಸಮಾಲೋಚನೆ ಮೂಲಕ ಅವರು ಎಷ್ಟರ ಮಟ್ಟಿಗೆ ಅವರು ತೊಡಗಿಸ್ಕೋಬಹುದು ಅನ್ನೋದು ಹಲವಾರು ವಿಚಾರಗಳ ಮೇಲೆ ಆಧಾರವಾಗಿರೋದ್ರಿಂದ ಅದನ್ನು ವೈಯಕ್ತಿಕ ಮಟ್ಟದಲ್ಲಿ ನಾವು ಸಲಹೆ ಸೂಚನೆಗಳನ್ನು ಕೊಡಬಹುದು ಹಾಗೆ ಈ ಡಯಾಬಿಟಿಕ್ ಪೇಷೆಂಟ್ಸ್ನು ಕೂಡ ಅವರಿಗೆ ಮತ್ತು ಹೆಚ್ಚು ಹೆಚ್ಚು ಸಮಯ ಬಿಟ್ಟು ಬಿಟ್ಟು ನಾನು ಮತ್ತೆ ಮತ್ತೆ ಆಹಾರ ಸೇವಿಸ್ತಾ ಇರಿ ಅಂತ ಸಾಧಾರಣವಾಗಿ ಡಾಕ್ಟರ್ಗಳು ಸಲಹೆ ಕೊಡ್ತಾರೆ ಅಂಥವರು ಏನಾದರೂ ಈ ಥರ ಉಪವಾಸ ಮಾಡಿದ್ರೆ ಅನುಕೂಲ ಆಗತ್ತಾ ನೀವು ಹೇಳಿದಾಗೆ ಸಕ್ಕರೆ ಬಿಟ್ಟು ಬಾಕಿದನ್ನೆಲ್ಲ ಅವರು ರೆಗ್ಯುಲರಾಗಿ ಮಾಡ್ತಾನೆ ಇರ್ತಾರಲ್ಲ ಅವ್ರಿಗೇನಾದರೂ ಅನುಕೂಲ ಆಗತ್ತಾ ಇದರಿಂದ ಅಥವಾ ಆ ಥರ ಅವರೇನಾದರೂ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡಬಹುದು ಏನು ನೋಡಿ ನಿರಂತರವಾಗಿ ಉಪವಾಸ ಮಾಡೋದರಿಂದ ಒಂದಂತೂ ಸತ್ಯ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗೋದು ಅಕ್ಷರಶಃ ಸತ್ಯ ಜೊತೆಗೆ ಬ್ಲಡ್ ಪ್ರೆಷರ್ ಸಹ ಡೌನ್ ಆಗುತ್ತೆ ಅದು ಸ್ವಂತವಾಗಿ ನಮಗೂ ಸಹ ಅನುಭವಕ್ಕೆ ಬಂದಿದೆ ಮತ್ತು ಉಪವಾಸ ಮಾಡಿರ್ತಕ್ಕಂತಹ ಹಲವಾರು ಜನ ಅದನ್ನು ಚರ್ಚೆ ಮಾಡಿದ್ದಾರೆ ಈ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಏನಕ್ಕೆ ಅಂದರೆ ಆವಾಗ ಅಲ್ಲಿ ಹೊಟ್ಟೆಯಲ್ಲಿ ಆಹಾರ ಇಲ್ಲದೇ ಇರೋದ್ರಿಂದ ಇರುವಂತಹ ಆಹಾರವನ್ನೇ ಕೊಬ್ಬಿನ ಅಂಶವನ್ನೇ ಅಳಿದುಳಿದ ಆಹಾರವನ್ನೇ ಜೀರ್ಣಕ್ರಿಯೆಗೆ ಆ ರಸಗಳು ಬಳಸ್ಕೊಳ್ಳೋದ್ರಿಂದ ಸಹಜವಾಗಿಯೇ ಸಕ್ಕರೆ ಅಂಶವನ್ನು ಸಹ ಅದು ಬಳಸ್ಕೊಳ್ಳುತ್ತೆ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ಹಾಗೆ ರಕ್ತದ ಒತ್ತಡದಲ್ಲಿ ಏರುಪೇರಾಗೋದು ಸಾಮಾನ್ಯವಾಗಿ ಕಡಿಮೆ ಆಗ್ತಕ್ಕಂಥದ್ದು ಸಹಜ ಏನಕ್ಕೆ ಅಂದರೆ ಅಲ್ಲಿ ಏನು ಒತ್ತಡನೇ ಇರಲ್ಲ ಆಹಾರವನ್ನು ನೀವು ಹೆಚ್ಚಿನ ಪ್ರಮಾಣದಲ್ಲಿ ತಿಂದರೆ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ದೇಹ ಜೀರ್ಣಾಂಗಗಳು ಜಾಸ್ತಿ ಮಾಡಬೇಕು ಅಷ್ಟನ್ನು ಸಮೇತವಾಗಿ ಹೊತ್ಕೊಂಡು ಹೋಗೋಕ್ಕೆ ರಕ್ತ ಪರಿಚಲನೆ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗುತ್ತೆ ಇದು ಯಾವುದು ಇಲ್ಲದೆ ಇರೋದ್ರೆ ಎಲ್ಲ ಕೂಲ್ ಆಗಿರೋದ್ರಿಂದ ಬಾಡಿ ಆ್ಯಂಡ್ ಮೈಂಡ್ ಸಹಜವಾಗಿ ಬ್ಲಡ್ ಸರ್ಕ್ಯುಲೇಷನ್ ವಿಲ್ ಆಲ್ಸೋ ವರ್ಕ್ಸ್ ಕೂಲ್ಲಿ ಆ್ಯಂಡ್ ಬಿ ಪಿ ವಿಲ್ ಜನ್ರಲಿ ಕಮ್ಸ್ ಡೌನ್ ಅಂತಹ ಸಂದರ್ಭದಲ್ಲಿ ಇಷ್ಟು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾನಸಿಕವಾಗಿ ಅದಕ್ಕೆ ರೆಡಿಯಾಗಿ ಡಯಾಬಿಟಿಕ್ ಇರತಕ್ಕಂಥವ್ರು ಬಿ ಪಿ ಇರತಕ್ಕಂಥವ್ರು ಅಸಿಡಿಟಿ ಇರತಕ್ಕಂಥವ್ರು ಉಪವಾಸ ಚಿಕಿತ್ಸೆಗೆ ಕೈ ಹಾಕಬೇಕು ಇವಾಗ ನಾವು ಆವಾಗಲೇ ಹೇಳಿದಾಗೆ ನಾವು ಒಂದೊಂದು 10 ದಿನ ಸತತವಾಗಿ ಮಾಡಿದ್ವಿ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ ಕಾರ್ಯಕ್ರಮದಲ್ಲೂ ಹೇಳಿದ್ರು ಮಾಧ್ಯಮದಲ್ಲೂ ಹೇಳಿದ್ರು ನಾವು ಒಂದು ವಾರ ಇದು ಬಿಡೋಣ ಅದೇನಾಗುತ್ತೆ ಹಾಗೆ ಮಾಡೋಕ್ಕೆ ಹೋಗಬಾರ್ದು ಹಂತ ಹಂತವಾಗಿ ಮಾಡ್ತಾ ಬರಬೇಕು ಪ್ರಪ್ರಥಮವಾಗಿ ಏನು ಮಾಡಬೇಕು ಉಪವಾಸವನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳುವುದರ ಮೂಲಕ
ನನ್ನ ದೇಹದ ಜೀರ್ಣಾಂಗಗಳಿಗೆ ನಾನು ವಿಶ್ರಾಂತಿಯನ್ನು ಕೊಡ್ತೇನೆ ಅನ್ನೋದಕ್ಕೆ ಒಂದು ಮಾನಸಿಕವಾಗಿ ಸಂಕಲ್ಪ ಮಾಡಿಕೊಂಡು ತಿನ್ನುವಂಥ ಆಹಾರವನ್ನು ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು. ಇದು ಪ್ರಥಮ ಹಂತ. ಈಗ ಉದಾಹರಣೆಗೆ ಯಾವುದೋ ಒಂದು ವ್ಯಕ್ತಿ ಒಂದು ಸಹಜವಾಗಿ ಒಂದು 6 ಇಡ್ಲಿನೋ 7 ಇಡ್ಲಿನೋ ತಿಂತಕ್ಕಂಥ ಒಂದು ಅಭ್ಯಾಸ ಇದೆ ತಿಂಡಿ ಅಂತ ಕೂತ್ಕೊಂಡ್ರೆ ಅಂದರೆ ಅದರಲ್ಲಿ 7 ಇಡ್ಲಿ ತಿಂತಾ ಇದ್ದರೆ ಅಂದರೆ 2 ತೆಗೆದಿಟ್ಬಿಟ್ಟು 5 ಇಡ್ಲಿಗೆ ಸೀಮಿತಗೊಳಿಸ್ಕೋಬೇಕು. ಹೊಟ್ಟೆ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುತ್ತೆ, ಇಲ್ಲ ನನಗೆ 7 ಬೇಕು ಅಂತ. ಯಾಕೆ ವ್ಯಕ್ತಪಡಿಸುತ್ತೆ ಅಂದರೆ ಇವನು ತಾನಾಗೆ 2 ಇಡ್ಲಿನ ತೆಗೆದಿಟ್ಟಿದ್ದೇನೆ ಅಂದರೆ ಇವನಿಗೂ ಗೊತ್ತಿರುತ್ತೆ. ಹಾಗಾಗಿ ಸಹಜವಾಗಿ ಪ್ರತಿರೋಧ ವ್ಯಕ್ತಪಡಿಸಿದಾಗ ಇಲ್ಲ ಇವತ್ತು 5 ಇಡ್ಲಿ ಕೊಡೋದು, 2 ನಾನು ಪರ್ಪಸ್ಸಾಗೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದು. ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಪ್ರೋಗ್ರಾಮಿಂಗ್. ಈ ಥರ ಮಾಡಿಕೊಂಡು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಬಂದರೆ ಆ ಒಂದು ರಸಗಳ ಉತ್ಪಾದನೆ, ಆ ಒಂದು ಜೀರ್ಣಕ್ರಿಯೆ ಎಲ್ಲದು ಸಹಜವಾಗಿ 7 ರಿಂದ 5 ಇಡ್ಲಿಗೆ ಇಳಿಯುತ್ತೆ. ಅಥವಾ ಬೇರೆ ಆಹಾರವನ್ನೇ ಆಗಲಿ, ನಾನು ಉದಾಹರಣೆಗೆ ಹೇಳಿದ್ದು ಬೇರೆ ಆಹಾರವನ್ನೇ ಆಗಲಿ, ಎಷ್ಟು ಪ್ರಮಾಣ ತಿಂತಾ ಇರ್ತಾರೆ ಆ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದನ್ನು ಅಭ್ಯಾಸ ಮಾಡ್ತಾ ಬರಬೇಕು ಸ್ವಲ್ಪ ದಿನ. ಅದಾದ ನಂತರ ಆ ಪ್ರಮಾಣದ ಜೊತೆಗೆ ಆ ಡ್ಯುರೇಷನನ್ನು ಜಾಸ್ತಿ ಮಾಡ್ತಾ ಬರೋದು. ಬೆಳಗ್ಗೆ 9 ಗಂಟೆಗೆ ತಿಂದಿರ್ತಾರೆ, ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ತಾರೆ ಅಂದರೆ 1 ಬದಲಾಗಿ 3 ಗಂಟೆಗೆ, ಆ 2 ಗಂಟೆಗಳ ಕಾಲಾವಕಾಶದಲ್ಲಿ ಹಸಿವು ತಡೆಯುತ್ತಾ ಇಲ್ವಾ ಅಂತ. ಇದು ಹಿಂದಿನ ಕಂತುಗಳಲ್ಲಿ ನಾವು ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾದರೆ ನಿರ್ದಿಷ್ಟವಾದ ಸಮಯಕ್ಕೆ ಆಹಾರ ತಗೋಬೇಕು ಅಂತ ಅಂದ್ಬಿಟ್ಟು ನಾನೇ ಹೇಳಿದ್ದೆ. ಇದು ಅದಕ್ಕೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಥರ ಅಲ್ಲ. ಉಪವಾಸ ಚಿಕಿತ್ಸೆಯನ್ನು ಅಭ್ಯಾಸ ಮಾಡುವ ಸಲುವಾಗಿ ನಾವು ಸೆಲ್ಫ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈಗ ಹೇಳ್ತಾ ಇರೋದು. ಅದು ಆಹಾರ ಪದ್ಧತಿ ಮುಂಚೆ ಹೇಳಿದ್ದೇನೆ ಕರೆಕ್ಟು, ಅದು ದೈನಂದಿನವಾಗಿ ಅನುಸರಿಸಬೇಕಾದ್ರೆ ಇದನ್ನು ಏನಾದರೂ ಒಂದು ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಮಾಡಿದಾಗ ಆ ಒಂದು ಗ್ಯಾಪ್ 2 ಗಂಟೆಗಳ ಕಾಲ ಏನು ಅಧಿಕ ಅವಧಿ ಇರುತ್ತೆ, ಆ ಅಧಿಕ ಅವಧಿಯಲ್ಲಿ ಹೊಟ್ಟೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದರೆ ಅದಕ್ಕೆ ತಕ್ಷಣವಾಗಿ ಆಹಾರವನ್ನು ಹಾಕೋಕ್ಕೆ ರೆಡಿ ಇರಬೇಕು. ನಮ್ಮ ದೇಹವನ್ನೇ ನಾವೇ ಚೆಕ್ ಮಾಡ್ಕೊಳ್ಳೋ, ಚೆಕ್ ಮಾಡ್ಕೊತಾ ಇರಬೇಕು. ಅದಕ್ಕೆ ಸ್ವಲ್ಪ 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 ಅಭ್ಯಾಸ ಮಾಡಿಸ್ಬೇಕು. ನೋಡಿ, ಇದನ್ನು ತುಂಬ ಲೌಕಿಕ ಮಟ್ಟದಲ್ಲಿ ಹೇಳೋದಾದರೆ, ನಾವು ಇದೊಂದು ಯಾವುದಾದ್ರು ಒಂದು ಸಾಕು ಪ್ರಾಣಿಯನ್ನು ಸಾಕಿದಾಗೆ, ಒಂದು ನಾಯಿಯನ್ನು ಸಾಕಿದಾಗೆ ನಮ್ಮ ಶರೀರವನ್ನು ನಾವು ಸಾಕೋದು, ಅದು ತುಂಬ ಗಲಾಟೆ ಮಾಡಿದಾಗ ಒಂದು ಬಿಸ್ಕತ್ ಹಾಕೋದು ಸುಮ್ಮನೆ ಇರುತ್ತೆ, ಇನ್ನೊಂದ್ಸರಿ ಗಲಾಟೆ ಮಾಡೋದಂಕ ಸುಮ್ಮನೆ ಬಿಡೋದು. ಈ ರೀತಿಯಾಗಿ ನೀವು ಚೂರು ಚೂರೇ ಅಭ್ಯಾಸ ಮಾಡಿಸ್ತಾ, ಏನು ಅಭ್ಯಾಸ ಮಾಡಿಸ್ತೀರ ಅದಕ್ಕೆ ತಕ್ಕನಾಗಿ ಆ ಒಂದು ಸಾಕು ಪ್ರಾಣಿ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೋ ಮನೆಯ ಸದಸ್ಯರ ಜೊತೆಗೆ, ನಮ್ಮ ದೇಹವೂ ಸಹ ಹಾಗೆ ಮನಸ್ಸು ಏನನ್ನು ಹೇಳ್ತಾ ಬರುತ್ತೆ ಅದನ್ನು ಅನುಸರಿಸುವಂತಹ ಪ್ರಕ್ರಿಯೆಗೆ ದೇಹವನ್ನು ತೊಡಗಿಸಿಕೊಳ್ಳಬೇಕು. ತಾನಾಗಿ ಅದು ಹೋಗಲ್ಲ, ನಾವು ಹೇಗೆ ಅಭ್ಯಾಸ ಮಾಡಿಸ್ತೀವಿ ಹಾಗೆ. ಆ ಥರ ಮಾಡ್ತಾ ಬಂದು ಒಂದು ಹೊತ್ತಿನ ಆಹಾರವನ್ನು ಸ್ಕಿಪ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ದಿನಕ್ಕೆ 2 ಆಹಾರ ಸೇವನೆಗೆ ಬಂದು ಒಂದು ಹೊತ್ತನ್ನು ಯಾವುದಾದ್ರೂ ಒಂದು ಹಣ್ಣಿನ ರಸವನ್ನು ಅಥವಾ ನಿಂಬು ಪಾನಿ ಅಥವಾ ನೀರು ಮಜ್ಜಿಗೆಯನ್ನು ಕುಡಿಯೋದು, ಈ ಥರದಕ್ಕೆ ಯಾವುದಕ್ಕಾದರೂ ಒಂದು ಲಿಕ್ವಿಡ್ ಫುಡ್ಡಿಗೆ ಅದನ್ನು ಅಳವಡಿಸ್ಕೊಂಡು ಆಮೇಲೆ ಕ್ರಮೇಣ ಅದನ್ನು ತ್ಯಜಿಸಿ ಈ ಥರ ಮಾಡ್ತಾ ಬಂದು ಅದೆಲ್ಲ ಬಾಡಿ ಸೀಸನಿಂಗ್ ಅಂತೀವಿ, ಬಾಡಿನ ಸೀಸನಿಂಗ್ ಮಾಡ್ತಾ ಬಂದಾಗ ನಿಧಾನವಾಗಿ ಪಳಗಿಸ್ತಾ ಬಂದು ಆಮೇಲೆ 1 ದಿನನಾರ ಮಾಡಿ 10 ದಿನನಾರ ಮಾಡಿ, ನಿಮಗೆ ಮಾಹಿತಿಗೋಸ್ಕರ ಹೇಳ್ತಾ ಇರೋದು, ಸಾಕಷ್ಟು ಜನ ಸಿದ್ಧಪುರುಷರು ಋಷಿಮುನಿಗಳು ಸಾಧಕರು ಇವತ್ತಿಗೂ ಸಹ ಹಲವಾರು ದಿನಗಳಲ್ಲ, ನಾವು ಕೆಲವೇ ದಿನಗಳನ್ನು ಮಾಡಿದ್ದನ್ನು ಈ ಒಂದು ಇದರಲ್ಲಿ ಹಂಚ್ಕೊತಾ ಇದ್ದೀವಿ, ಲಕ್ಷಾಂತರ ಜನ, 100 ಅಲ್ಲ ಲಕ್ಷಾಂತರ ಜನ ಸಾಧುಪುರುಷರು ಋಷಿಮುನಿಗಳು ಸಾಧಕರು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಆಹಾರ ಸೇವನೆ ಇಲ್ಲದೆ ಜೀವನವನ್ನು ಇವತ್ತಿಗೂ ಕಳೀತಾ ಇದ್ದಾರೆ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇದ್ದಾರೆ ವರ್ಷಾನುಗಟ್ಟಲೆ. ಅದರದ್ದೇನು ಅತಿಶಯೋಕ್ತಿ ಏನಿಲ್ಲ, ಅವರು ಲೌಕಿಕ ಪ್ರಪಂಚಕ್ಕೆ ಬಂದು ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು ಮಾಡಿ ಅವ್ರಿಗೇನು ನೇಮು ಫೇಮು ಮನಿ ಯಾವುದು ಅವಶ್ಯಕತೆ ಇರೋದಿಲ್ಲ, ಅವರ ವೈಯಕ್ತಿಕ ಸಾಧನೆಗಳನ್ನು ಮಾತ್ರ ಮಾಡ್ತಾ ಹೋಗೋದ್ರಿಂದ ಅಂಥವ್ರನ್ನ ನಾವು ಹುಡುಕೊಂಡು ಹೋಗಬೇಕು. ಅಷ್ಟು ಸುಲಭ ಸಾಧ್ಯವಾಗಿ ಸಿಗುವಂಥ ವ್ಯಕ್ತಿಗಳಲ್ಲ. ಈ ಒಂದು ವಿಚಾರದಲ್ಲಿ ನಿಮಗೆ ಮತ್ತೊಂದು ಮಾಹಿತಿಯನ್ನು ಹೇಳೋದಾದರೆ, ಸೂರ್ಯಪಾನ ಅಂತ ಹೇಳಿ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಥೆರಪಿ ಇದೆ. ಯಾಕೆ ಅಂದರೆ ಆ ಸೂರ್ಯಪಾನದಿಂದ ಅನುಕೂಲ ಏನು, ಅದನ್ನ ಅನುಕೂಲ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ, ಸೂರ್ಯಪಾನವನ್ನು ಬೆಳಕಿಗೆ ತಂದಂತಹ ವ್ಯಕ್ತಿ ಕೇರಳದ ಒಬ್ಬ ಅತ್ಯಂತ ಅದ್ಭುತ ಸಾಧಕ. ಆತ ಸಾತ್ವಿಕ ಆಹಾರಿ, ಸರಳ ಜೀವಿ.
ಅವರ ಸಾಧನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ನಾಸಾದಲ್ಲಿರ್ತಕ್ಕಂತಹ ವಿಜ್ಞಾನಿಗಳಿಗೆ ಯಾವುದೇ ಘನ ಅಥವಾ ದ್ರವ ಆಹಾರದ ಸೇವನೆ ಇಲ್ಲದೆ ತಿಂಗಳಗಟ್ಟಲೆ ಹೇಗೆ ಇರಬಹುದು ಸ್ಪೇಸಲ್ಲಿ ಅನ್ನೋದನ್ನು ಇವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತಹ ಒಂದು ಅದ್ಭುತ ಸಾಧಕರು ಮತ್ತು ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಸಾಧನಾ ಕ್ರಮ ಅದು ಸೂರ್ಯಪಾನ ಅಂತ ಅದರಿಂದ ಅವ್ರಿಗೇನು ಅನುಕೂಲ ಅಂದರೆ ಸ್ಪೇಸ್ನಲ್ಲಿ ಫುಡ್ ಸಿಕ್ಕೋದಿಲ್ಲ ಮತ್ತು ಯಾವುದೋ ಒಂದು ಸಿಸ್ಟಮನ್ನು ಅಳವಡಿಸ್ಕೊಂಡು ಹೋದರೆ ಅಲ್ಲಿ ಜೈವಿಕ ಗಡಿಯಾರದ ಚಟುವಟಿಕೆಗಳಿಗೆ ಸಾಕಷ್ಟು ಅಡಚಣೆಗಳಾಗುತ್ತೆ ಅವರ ರಿಸರ್ಚ್ಗೆ ತೊಂದರೆಗಳಾಗುತ್ತೆ ಈ ಒಂದು ಪದ್ಧತಿಯನ್ನು ಸೂರ್ಯಪಾನವನ್ನು ಅವರು ಅಭ್ಯಾಸ ಮಾಡೋದರಿಂದ ಯಾವ ಸಮಸ್ಯೆಗಳು ಬರಲ್ಲ ಸೂರ್ಯಪಾನದ ಸರಳ ಸೂತ್ರ ಏನು ಅಂದರೆ ಮನುಷ್ಯ ತನ್ನ ಆಹಾರ ಪದ್ಧತಿಗೆ ಅವಲಂಬಿತವಾಗಿರತಕ್ಕಂಥದ್ದು ಒಂದು ಪ್ರಾಣಿವರ್ಗ ಮತ್ತೊಂದು ಸಸ್ಯವರ್ಗ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಎರಡೇ ವಿಧ ಆ ಸಸ್ಯವರ್ಗಕ್ಕೆ ಮತ್ತು ಪ್ರಾಣಿವರ್ಗಕ್ಕೆ ಸರ್ವತೋಮುಖ ಬೆಳವಣಿಗೆಗೆ ಶಕ್ತಿ ಬರ್ತಕ್ಕಂಥದ್ದು ಸೂರ್ಯನಿಂದ ಹೀ ಇಸ್ ದಿ ಎನರ್ಜಿ ಸೋರ್ಸ್ ಆ ಸೂರ್ಯನಿಂದ ಶಕ್ತಿಯನ್ನು ತೆಗೆದುಕೊಂಡಂತಹ ಪ್ರಾಣಿವರ್ಗ ಸಸ್ಯವರ್ಗ ಆ ಪ್ರಾಣಿವರ್ಗ ಸಸ್ಯವರ್ಗವನ್ನು ಆಹಾರಕ್ಕೆ ಬಳಕೆ ಮಾಡ್ತಾ ಇರತಕ್ಕಂಥ ಒಂದು ಮನುಷ್ಯ ಈ ಎರಡೂ ವರ್ಗಗಳನ್ನು ಹೊರತುಪಡಿಸಿ ಪ್ರಾಣಿವರ್ಗ ಸಸ್ಯವರ್ಗಗಳನ್ನು ಬಿಟ್ಟು ನೇರವಾಗಿ ಮನುಷ್ಯ ಆ ಒಂದು ಸೋರ್ಸ್ ಎನರ್ಜಿ ಸೋರ್ಸ್ ಇರತಕ್ಕಂತಹ ಸೂರ್ಯನನ್ನೇ ನೇರವಾಗಿ ಶಕ್ತಿಯನ್ನು ತೆಗೆದುಕೊಳ್ಳುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಪ್ರೋಗ್ರಾಮಿಂಗ್ ಬಿಟ್ವೀನ್ ಸನ್ ಎನರ್ಜಿ ಆ್ಯಂಡ್ ದ ಹ್ಯೂಮನ್ ಬಾಡಿ ಆ ಒಂದು ಹೊಂದಾಣಿಕೆಯನ್ನು ಕ್ರಮಬದ್ಧವಾಗಿ ಹಂತ ಹಂತವಾಗಿ ಮಾಡ್ಕೊತ ಬಂದರೆ ಸಸ್ಯವರ್ಗದ ಆಹಾರವೇ ಆಗಲಿ ಪ್ರಾಣಿವರ್ಗದ ಆಹಾರವಾಗಲಿ ಅವಶ್ಯಕತೆ ಇರಲ್ಲ ನೇರವಾಗಿ ಶಕ್ತಿಯನ್ನು ಪಡ್ಕೋಬಹುದು ಅದು ಪ್ಯೂರಿಫೈಡ್ ಫಾರಮ್ ಆಫ್ ಎನರ್ಜಿ ನಮ್ಮ ದೇಹಕ್ಕೆ ಯಾವ ಥರ ಬೇಕೋ ಅದೇ ಥರ ಅದು ಬರುತ್ತೆ ನಮ್ಮ ಓಂ ಸೇವಾ ಕೇಂದ್ರದಲ್ಲಿ ಆ ಚಿಕಿತ್ಸಾ ವಿಧಾನದಲ್ಲಿ ಅದು ಸಹ ಇದೆ ಈಗ ಅದರ ಬಗ್ಗೆ ಮಾತಾಡ್ತಾ ಹೋದರೆ ಸಾಕಷ್ಟು ಕಾಲಾವಕಾಶ ಆಗುತ್ತೆ ಈ ಥರ ಒಂದು ಪದ್ಧತಿಯಿಂದ ನೀವು ಸೂರ್ಯಪಾನವನ್ನು ಅಭ್ಯಾಸ ಮಾಡುವುದರಿಂದ ಯಾವುದೇ ರೀತಿಯ ಆಹಾರ ಸೇವನೆ ಇಲ್ಲದೆ ಆಹಾರ ಸೇವನೆ ಮಾಡುವವರಿಗಿಂತ ದೈಹಿಕವಾಗಿ ಮಾನಸಿಕವಾಗಿ ಅತ್ಯಂತ ಶಕ್ತರಾಗಿ ಸದೃಢವಾಗಿ ಜೀವನವನ್ನು ಮಾಡಬಹುದು ಅಂತಹ ಒಂದು ಅದ್ಭುತವಾದ ಪದ್ಧತಿ ಸೂರ್ಯಪಾನ ಸೊ ಆಹಾರ ಸೇವನೆಯಿಂದಲೇ ಸಮಸ್ಯೆ ಇಷ್ಟನ್ನು ನಾವು ಆಧಾರವಾಗಿಟ್ಟುಕೊಂಡು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಡಯಾಬಿಟಿಕ್ ಇರತಕ್ಕಂಥ ವ್ಯಕ್ತಿ ಏನು ಮಾಡಬೇಕು ನನಗೆ ಡಯಾಬಿಟಿಕ್ ಇದೆ ಟೈಮಿಗೆ ಟೈಮಿಗೆ ಆಹಾರ ಬೇಕು ಹಿಂಗಾಗ್ತಾ ಇದೆ ಆ ಆಹಾರವನ್ನು ಕೊಡ್ತಕ್ಕಂಥದ್ದು ದೇಹದಲ್ಲಿ ನಾನು ಮಾತ್ರೆ ಔಷಧಿಗಳನ್ನು ತಗೊಳ್ಳುವಂತಹ ಇನ್ಸುಲಿನ್ ಪ್ರಮಾಣಕ್ಕೆ ಅನುಗುಣವಾಗಿರಬೇಕು ಹಿಂಗೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಯಾರಿರ್ತಾರೆ ಡಾಕ್ಟರ್ಗಳು ಅಥವಾ ಅದರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ನಮ್ಮ ಆಶ್ರಮದಲ್ಲೇ ಬಂದರೂ ನಾವೇ ಹೇಳ್ಕೊಡ್ತೀವಿ ಏನು ತೊಂದರೆ ಇಲ್ಲ ಸಾವಿರಾರು ಜನಕ್ಕೆ ಅದರ ಬಗ್ಗೆ ಕೌನ್ಸಿಲಿಂಗು ಟ್ರೀಟ್ಮೆಂಟ್ ಆಗಿದೆ ಎಷ್ಟು ಔಷಧಿನ ತೊಗೊತಾರೆ ಎಷ್ಟು ಆಹಾರವನ್ನು ತೊಗೊತಾರೆ ಅವರ ವಯಸ್ಸು ಲಿಂಗ ಮಾಡ್ತಕ್ಕಂಥ ಕೆಲಸ ವಿಶ್ರಾಂತಿಗೆ ಅನುಗುಣವಾಗಿ ಅದನ್ನು ಹಂತ ಹಂತವಾಗಿ ರಿಡ್ಯೂಸ್ ಮಾಡ್ತಾ ಬರೋದು ಆಹಾರ ಕಡಿಮೆ ಮಾಡಿದ ತಕ್ಷಣ ಔಷಧಿಯನ್ನು ಕಡಿಮೆ ಮಾಡಬೇಕು ಔಷಧಿ ಅಷ್ಟೇ ತೊಗೊತಾ ಇದ್ದು ಆಹಾರ ಕಡಿಮೆ ಮಾಡಿಬಿಟ್ರೆ ಅದು ಮ್ಯಾಚ್ ಆಗಲ್ಲ ಆ ಥರ ನೋಡಿಕೊಂಡು ಹಂತ ಹಂತವಾಗಿ ಒಂದು ವಾರ ಈ ಥರ ಮಾಡೋದು ಮತ್ತು ಅದನ್ನ ರಕ್ತ ಪರೀಕ್ಷೆ ಮಾಡ್ಕೊಳ್ಳೋದು ಇನ್ನೊಂದು ವಾರ ಈ ಥರ ಮಾಡೋದು ಪರೀಕ್ಷೆ ಮಾಡೋದು ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ದೇಹವನ್ನು ಹೊಂದಾಣಿಕೆ ಮಾಡ್ಕೊತಾ ಬಂದರೆ ಧಾರಾಳವಾಗಿ ಮಾಡ್ಬೋದು ಡಯಾಬಿಟಿಕ್ ಇರೋರೇ ಆಗಲಿ ಬಿ ಪಿ ಇರೋರೇ ಆಗಲಿ ಅಸಿಡಿಟಿ ಅನ್ನೋದು ಅದು ಟೈಮ್ಲಿ ಫುಡ್ ಇಲ್ಲದೇ ಇರೋದ್ರಿಂದ ಅಸಿಡಿಟಿ ಸಮಸ್ಯೆ ಉಂಟಾಗುತ್ತೆ ಹೊರತು ಟೈಮ್ಲಿ ಫುಡ್ಡನ್ನು ಫಸ್ಟು ಕೊಟ್ಟು ದೇಹಕ್ಕೆ ಅಭ್ಯಾಸ ಮಾಡಿಸಿ ಆಮೇಲೆ ದೇಹವನ್ನು ಮನಸ್ಸು ನಿಯಂತ್ರಣ ಮಾಡುವಂತಹ ಪ್ರಕ್ರಿಯೆಗೆ ಒಳಪಡಿಸಿ ಆಮೇಲೆ ಮನಸ್ಸಿನ ನಿಯಂತ್ರಣದಂತೆ ದೇಹ ನಡ್ಕೊಳ್ಳುವಂಥ ಕ್ರಮವನ್ನು ಹಂತ ಹಂತವಾಗಿ ಮಾಡ್ತಾ ಬಂದರೆ ಯಾರೂ ಮಾಡ್ಬೋದು ಮಾಡೋಕ್ಕಾಗಲ್ಲ ಅನ್ನೋ ಥರದ್ದು ಯಾವುದೂ ಇಲ್ಲ ಮಾಡಲೇಬೇಕು ಅಂತ ಮನಸ್ಸು ಮಾಡಿ ಮಾಡಬೇಕು ಹಾಗಂದ್ಬಿಟ್ಟು ಮಾಡೇ ಮಾಡ್ತೀವಿ ಅಂತಂದ್ಬಿಟ್ಟು ಏನೂ ಇಲ್ಲದೆ ಸತ್ಯಾಗ್ರಹದ ಥರ ಉಪವಾಸ ಮಾಡಬಾರ್ದು ಅದು ಉಪವಾಸ ಸತ್ಯಾಗ್ರಹ ಆಗ್ಬಿಡುತ್ತೆ ಇದು ಸತ್ಯಾಗ್ರಹ ಅಲ್ಲ ದೇಹ ದಂಡನೇನೂ ಅಲ್ಲ ಆರೋಗ್ಯ ಲಾಭಕ್ಕಾಗಿ ನಾವು ಅಳವಡಿಸ್ಕೊಳ್ತಾ ಇರತಕ್ಕಂಥ ಒಂದು ಜೀವನ ಶೈಲಿ ಅಷ್ಟೇ ಬಿಟ್ಬಿಟ್ಟು ದಿಸ್ ಇಸ್ ನಾಟ್ ಎ ಸ್ಟ್ರೈ ಆಯಿತು ಉಪವಾಸದ ಬಗ್ಗೆ ಸಮಾಧಾನ ಆಯಿತು ಗುರೂಜಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಇದೆ ಅಬ್ದೇಶ್ ಅಂತ ಗೋಕಾಕಿಂದ ಬರೀತಾ ಇದ್ದಾರೆ 45 ವರ್ಷ ಆತನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು ಸೊ ಅದಕ್ಕೆ ಅವರಿಗೆ ಏನಂತಂದರೆ ದಿನ ವಾರಕ್ಕೆ 3 ಸಲ ಅಥವಾ 4 ಸಲ ಈ ನಾನ್ ವೆಜಿಟೇರಿಯನ್ ಅಭ್ಯಾಸ ಇದೆ ಅದನ್ನು ತಿನ್ನೋ ಅಭ್ಯಾಸ ಇದೆ
ಹಾಗಾಗಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಇಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ನಿಮಗೆ ಜಾಸ್ತಿ ಆಗ್ತಾ ಇದೆ, ಅದನ್ನು ನೀನು ಬಿಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ನಾನ್ ವೆಜ್ ಬಿಡೋದು ಬಹಳ ಕಷ್ಟ ಆಗ್ತಾ ಇದೆ, ಇದಕ್ಕೆ ನಿಮ್ಮ ಸಲಹೆ ಏನು ಅಂತ ಕೇಳ್ತಾ ಇದ್ದಾರೆ. ಏನಾದರೂ ಪರ್ಯಾಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಪರ್ಯಾಯ ಇದೆಯಾ ಅಂತಂದರೆ ನಾನ್ ವೆಜ್ನ ಬಿಡಬೇಕು ಅಂದರೆ ಪರ್ಯಾಯ ಏನಿದೆ, ಸಸ್ಯಾಹಾರವನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಒಂದು. ಇದು ಚಪಲ ಏನ ನಾಲಿಗೆ ಅಂತ ಒಂದು ದೊಡ್ಡ ಪ್ರಬಂಧನೇ ಇತ್ತು, ಹಿಂದೆ ಯಾವಾಗಲೂ ಓದಿದ್ದು. ಆ ನಾಲಿಗೆಗೆ ನಾವು ಯಾವ ರೀತಿಯಾಗಿ ಚಾಪಲ್ಯವನ್ನು ನಾವು ಅಳವಡಿಸ್ಕೊಳ್ತಾ ಹೋಗ್ತೀವಿ, ವೃದ್ಧಿಸ್ಕೊಳ್ತಾ ಹೋಗ್ತೀವಿ, ಅದು ತಾನಾಗೆ ಮಾಡ್ತಾ ಬರುತ್ತೆ. ನಿಯಂತ್ರಣ ನಾಲಿಗೆಗೆ ಬರಬೇಕಾದ್ರೆ ಫಸ್ಟು ಮನಸ್ಸಿಗೆ ಬರಬೇಕು. ಇಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದೆ, ತುಂಬ ಜನ ಇದ್ರ ಬಗ್ಗೆ ಕೇಳಿದ್ದಾರೆ, ನಾನ್ ವೆಜಿಟೇರಿಯನ್ ಫುಡ್ಡು, ವೆಜಿಟೇರಿಯನ್ ಫುಡ್ ಬಗ್ಗೆ. ಆದರೆ ನಾವು ಮಾಧ್ಯಮದ ಮೂಲಕವೇ ಆಗಲಿ ವೈಯಕ್ತಿಕವಾಗಿ ಆಗಲಿ ನಾವು ನಾನ್ ವೆಜಿಟೇರಿಯನ್ ಫುಡ್ಡನ್ನು ತಿನ್ನಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಂಡಾಗ ಹೌದು ಹೌದು ಅಂತಾರೆ, ಆಮೇಲೆ ತಿಂದೇ ತಿಂತಾರೆ, ಯಾರೂ ಅದನ್ನು ನಿಲ್ಲಿಸಲ್ಲ. ಇವೆಲ್ಲ ಚಪಲಗಳ ಲಿಸ್ಟಲ್ಲಿ ಬರ್ತಕ್ಕಂಥ ವಿಚಾರ. ಗುರುಜಿ, ನೀವು ಈಗ ಉಪವಾಸದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಲ್ಲ, ಹಾಗೆ ಇದು ತಿನ್ನೋದ್ರಿಂದ ಒಳ್ಳೆಯದ ಅಥವಾ ಎಷ್ಟು ತಿನ್ನಬೇಕು, ತಿಂದ ಪ್ರಮಾಣ ಎಷ್ಟಿರಬಹುದು, ದೇಹಕ್ಕೆ ಎಷ್ಟು ಮಾತ್ರ ದಕ್ಕತ್ತೆ ಎಷ್ಟಿದೆ, ಅದರ ನಂತರ ಮತ್ತೆ ವೆಜಿಟೇರಿಯನ್ ಫುಡ್ಗೆ ಅದೇ ದೇಹ ಸ್ವಿಚ್ ಆನ್ ಆಗೋದು ಎಷ್ಟು ಮಟ್ಟಿಗೆ ಕರೆಕ್ಟು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಜಿ. ಅದನ್ನು ಹಾಗಲ್ಲ, ನಾನು ತಿನ್ನೋದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಅದೊಂದು ಆಹಾರ ಪದ್ಧತಿ, ಅದಕ್ಕೆ ಸಾಕಷ್ಟು ಜನ ಒಂದೊಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿರೋದ್ರಿಂದ ಅದು ಅವರಿಗೆ ಬಿಟ್ಟಂಥ ವಿಚಾರ. ಇಲ್ಲ, ಇವರು ಗುರುಜಿ ಸಸ್ಯಾಹಾರಿ ಅದಕ್ಕೋಸ್ಕರ ಮಾಂಸಾಹಾರ ಬೇಡ ಅಂದರು ಅಂತಕ್ಕಂಥ ಯಾವುದೇ ಒಂದು ಕನ್ಕ್ಲೂಷನಿಗೆ ಬರ್ತಕ್ಕಂಥದ್ದಲ್ಲ. ವೈಜ್ಞಾನಿಕವಾಗಿ ಯಾವ ಒಂದು ಆಹಾರ ಪದ್ಧತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಅದಕ್ಕೆ ಅನುಗುಣವಾಗಿ ನಿಮ್ಗೆ ಯಾವ ಪದ್ಧತಿ ಸೂಕ್ತವೋ ಅದನ್ನು ನೀವು ಅನುಸರಿಸಿ, ಅದು ತಪ್ಪು ಇದು ಸರಿ ಅನ್ನೋದ್ರ ಬಗ್ಗೆ ಅಲ್ಲ. ಸಾತ್ವಿಕ ಆಗಿರತಕ್ಕಂಥ ಆಹಾರ ಸಾಮಾನ್ಯವಾಗಿ 3-4 ಗಂಟೆಗಳ ಕಾಲಾವಕಾಶದಲ್ಲಿ ಜಠರಾಗ್ನಿಯಲ್ಲಿ ಉತ್ಪತ್ತಿಯಾಗುವಂತಹ ರಸಗಳನ್ನು ಬಳಸಿಕೊಂಡು ಸಂಪೂರ್ಣವಾಗಿ ಜೀರ್ಣವಾಗುತ್ತೆ, ಅದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ದೇಹದ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಆದರೆ ಮಾಂಸಾಹಾರದಲ್ಲಿ ಅವರು ತಿಂತಕ್ಕಂಥ ಆಹಾರ ಮತ್ತು ಎಷ್ಟು ತಿಂತಾರೆ ಅನ್ನೋದಕ್ಕೆ ಅನುಗುಣವಾಗಿ ಸುಮಾರು 72 ಗಂಟೆಗಳ ಕಾಲಾವಕಾಶ ಬೇಕು ಜೀರ್ಣಾಂಗಕ್ಕೆ ಅದನ್ನು ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳಕ್ಕೆ. 72 ಗಂಟೆಗಳ ಕಾಲ ಅಂತಂದರೆ ಎಷ್ಟು, 3 ದಿನ ಆಯಿತು. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಹೊಟ್ಟೆ ತುಂಬುವಷ್ಟು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಇವತ್ತು ಯಾವುದೋ ಒಂದು ವ್ಯಕ್ತಿ ತಿಂದಿದ್ದಾರೆ ಅಂತಲೇ ಆದರೆ ಅದು ಸಂಪೂರ್ಣವಾಗಿ ಜೀರ್ಣ ಆಗೋಕ್ಕೆ 3 ದಿನ ಕಾಲಾವಕಾಶ ಬೇಕು ಅಂದರೆ ಅವರು ಮುಂದಿನ 3 ದಿನ ಏನೂ ಆಹಾರವನ್ನು ತಿನ್ನೋಂಗಿಲ್ಲ. ಆಗ ಅದು ಸಂಪೂರ್ಣವಾಗಿ ಅವರಿಗೆ ದಕ್ಕತ್ತೆ, ಮತ್ತೆ ಅವರು ಸಹಜವಾದ ಆಹಾರಕ್ಕೆ ಬರಬಹುದು. ಆದರೆ ಆ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಅಭ್ಯಾಸ ಮಾಡಿಕೊಂಡಿರೋರು ಇದನ್ನು ಅವ್ರಿಗೆ ಅವರು ಪ್ರಶ್ನೆ ಹಾಕೋಬೇಕು, ಇವಾಗ ನಾನು ತಿಂದಿದ್ದೇನೆ, ಇನ್ನು ಎಷ್ಟು ಗಂಟೆಗಳ ನಂತರ ನಾನು ಮತ್ತೆ ಆಹಾರವನ್ನು ಹೊಟ್ಟೆಗೆ ಹಾಕ್ತಾ ಇದ್ದೀನಿ ಅಂತ. ಅಕಸ್ಮಾತ್ ಮಧ್ಯಾಹ್ನ ತಿಂದಿದ್ರೆ, ತಿಂದು ಜಾಸ್ತಿ ಆಗಿದರೆ ರಾತ್ರಿ ತಿಂದೇ ಇರ್ಬೋದು, ಮಾರನೇ ಬೆಳಗ್ಗೆ ಹೊತ್ತಿಗೆ ಮತ್ತೆ ತಿಂದೇ ತಿಂತಾರೆ. ಈ ಥರ ಆದಾಗ ಏನಾಗುತ್ತೆ, ಮಾರನೇ ದಿನ ತಿನ್ನೋದು ನಾನ್ ವೆಜಿಟೇರಿಯನ್ ಫುಡ್ಡೇ ಆದರೆ ಮತ್ತೂ ಹೆವಿ ಆಗುತ್ತೆ. ವೆಜಿಟೇರಿಯನ್ ಫುಡ್ ಆದರೆ ದೇಹ ಏನು ಮಾಡುತ್ತೆ, ನಾನ್ ವೆಜಿಟೇರಿಯನ್ ಫುಡ್ಡನ್ನು ಡೈಜೆಸ್ಟ್ ಮಾಡೋಕ್ಕೆ ಕಷ್ಟ ಆಗೋದ್ರಿಂದ ಅದನ್ನು ಪಕ್ಕಕ್ಕೆ ಸರಗಿಸಿ ಬರ್ತಕ್ಕಂಥ ಹೊಸ ಆಹಾರದ ಮೇಲೆ ತನ್ನ ಕೆಲಸ ಕಾರ್ಯಗಳನ್ನು ಶುರು ಮಾಡುತ್ತೆ. ಆವಾಗೇನಾಗುತ್ತೆ, ಅದು ಸಂಪೂರ್ಣವಾಗಿ ಬದಿಗೊತ್ತುತ್ತಾ ಬಂದಾಗ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಅದು ತಳ್ಳಲ್ಪಡುತ್ತೆ ಕೆಳಕ್ಕೆ, ಅದು ದೊಡ್ಡ ಕರುಳಿನ ಭಾಗದಲ್ಲಿ ಸಂಪೂರ್ಣವಾಗಿ ಜೀರ್ಣವಾಗದಂತಹ ಆಹಾರವಾಗಿ ಒಂದು ಕಡೆ ಶೇಖರಣೆಯಾಗಿ ಕೊಳೆಯೋಕ್ಕೆ ಶುರು ಮಾಡುತ್ತೆ. ಕೊಳೆಯೋಕ್ಕೆ ಶುರು ಮಾಡಿದಾಗ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುತ್ತೆ, ಒಂದಕ್ಕೊಂದು ಲಿಂಕ್ ಆಗಿ ಬೇರೆ ಕಾಯಿಲೆಗಳಿಗೆ ಆಸ್ಪದ ಕೊಡುತ್ತೆ. ಹಾಗಂದ್ಬಿಟ್ಟು ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ನಾನು ಹೇಳಿದ್ರೆ ಅವ್ರು ತಿನ್ನೋರು ನಿಲ್ಲಿಸೋದು ಇಲ್ಲ, ನಾವು ಹೇಳಿದ್ದು ಕಾಲಹರಣ ಆದಂಗಾಗುತ್ತೆ. ಅದರ ಬದಲಾಗಿ ತಿನ್ನುವಂಥ ಅಭ್ಯಾಸವೇ ಇರತಕ್ಕಂಥವ್ರು ಸ್ವಲ್ಪ ಪ್ರಮಾಣದಲ್ಲಿ ಚಪಲಕ್ಕೆ ಮಾತ್ರ ಆ ಒಂದು ಸೇವನೆಯನ್ನು ಮಾಡಿಕೊಂಡು ಅದಾದ ನಂತರ ಮುಂದಿನ ಆಹಾರ ಸೇವಿಸುವ ಮುನ್ನ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಕೊಂಡಿದ್ದೇ ಆದರೆ ಇವರು ತಿಂದಿದ್ದು ಆಯಿತು, ನಾಲಿಗೆ ಚಪಲನೂ ತೀರ್ತು, ದೇಹಕ್ಕೆ ದಕ್ತು, ಎಲ್ಲದೂ ಬ್ಯಾಲೆನ್ಸ್ ಆಗುತ್ತೆ. ಅಷ್ಟನ್ನು ಬಿಟ್ಟು ವಾರಕ್ಕೆ 3 ಸರಿ ತಿನ್ನಬೇಕು, ತಿನ್ನಲೇಬೇಕು, ಆದ್ರೂ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಇಲ್ಲ, ಹಾರ್ಟಿನ ಬಗ್ಗೆ ಆಸೆ ಬಿಡಬೇಕು, ಇಲ್ಲ ಅಂದರೆ ನಾನ್ ವೆಜ್ ಬಗ್ಗೆ ಆಸೆ ಬಿಡಬೇಕು. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂದರೆ ಆಗಲ್ಲ.
ಗುರುಜಿ ಚಿನ್ಮಯಿ ಅಂತ 14 ವರ್ಷ ಸ್ಟೂಡೆಂಟು. ಆಕೆ ಆಕೆ ಏನಂದರೆ ತಿಂದಿದ ತಕ್ಷಣ ಸ್ವಲ್ಪ ಮೈ ಮುರಿಯೋ ಅಭ್ಯಾಸ ಇದೆ, ಚಿಕ್ಕನಿಂದ ಮೈ ಮುರಿಯೋದ ಅಭ್ಯಾಸ ಇದೆ. ಮನೆಯಲ್ಲಿ ಹಿರಿಯರನ್ನು ಯಾರನ್ನೇ ಕೇಳಿದ್ರು ಕೂಡ ಕರೆಕ್ಟಾಗಿ ಅದಕ್ಕೆ ಇವರಿಗೆ ಸಮಾಧಾನ ಆಗೋ ರೀತಿ ಉತ್ತರ ಬರ್ತಾ ಇಲ್ಲ. ಹಾಗೆಲ್ಲ ಕೇಳಬಾರ್ದು, ಹೇಳಿದಷ್ಟು ಮಾಡು, ಮೈ ಮುರಿಬಾರ್ದು ಅಂತ ಮಾತ್ರ ಹೇಳ್ತಾ ಇದ್ದಾರಂತೆ. ಅದಕ್ಕೆ ನೀವು ಏನು ಹೇಳ್ತೀರಾ, ಸಮಾಧಾನಕರವಾಗಿ ಉತ್ತರ ನನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಮಗು ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ, ಮತ್ತು ಇದೊಂಥರ ಗಂಭೀರವಾದ ಪ್ರಶ್ನೆಯ ಗುಂಪಿಗೆ ಬರದೇ ಇಲ್ಲ. ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ನಾವು ಆಲೋಚನೆ ಮಾಡಬೇಕು. ಊಟ ತಿಂಡಿಯನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಆ ಫುಡ್ಡನ್ನು ನಾವು ಯಾವುದೋ ಒಂದು ಕ್ರಮದಲ್ಲಿ ದೇಹವನ್ನು ನಾವು ಕೂತ್ಕೊಂಡು ನಿಂತ್ಕೊಂಡು ನೀವೇನೋ ಒಂದು ಪೋಶ್ಚರಲ್ಲಿ ಇಟ್ಟುಕೊಂಡು ಆ ಒಂದು ಭಂಗಿಯಲ್ಲಿ ಆಹಾರ ಸೇವನೆ ಮಾಡ್ತಾ ಇರ್ತೀರ. ಅದಾದ ನಂತರ ಈ ತಕ್ಷಣ ನೀವು ಮೈ ಮುರಿಯೋಕ್ಕೆ ಅಂತ ಹೋದರೆ ಆ ಮಸಲ್ಸು ಬೋನ್ಸು ಎಲ್ಲದೂ ಟ್ವಿಸ್ಟ್ ಆಗೋದ್ರಿಂದ ಆ ಮಸಲ್ ಕ್ಯಾಚ್ ಆಗುವಂತಹ ಸಾಧ್ಯತೆಗಳಿದೆ. ಮಸಲ್ ಕ್ಯಾಚ್ ತಿಂದ ತಕ್ಷಣ ಮಸಲ್ ಕ್ಯಾಚ್ ಆದರೆ ಅದು ನಿಮಗೆ ಅನ್ಈಸಿನೆಸ್ ಜಾಸ್ತಿ ಆಗುತ್ತೆ. ಇನ್ನೇನೋ ಮಾಡೋಕ್ಕೆ ಹೋಗಿ ಬೊಗ್ಗೆದ್ದು ಮಾಡಿದಾಗ ತಿಂದಿದ್ದು ವಾಮಿಟ್ ಆಗೋ ಸಾಧ್ಯತೆ ಇರುತ್ತೆ. ಅದು ದೇಹಕ್ಕೆ ದಕ್ಕಲ್ಲ, ಮತ್ತು ತಿಂದಂಥ ಸ್ಥಳದಲ್ಲೆಲ್ಲ ಗಲೀಜಾಗುತ್ತೆ. ಇತ್ಯಾದಿಗಳು ಯಾವುದು ಆಗಬಾರ್ದು ಅನ್ನುವಂಥ ಸಣ್ಣ ವಿಚಾರವನ್ನು ಇಟ್ಟುಕೊಂಡು ಅದನ್ನ ಆ ಥರ ತಿಂದ ತಕ್ಷಣ ಮೈ ಮುರಿಬಾರ್ದು ಅಂತ ಹೇಳ್ತಾರೆ. ಅದು ವೈಜ್ಞಾನಿಕವಾಗಿ ಹೌದು, ಅದು ಒಳ್ಳೆಯದಲ್ಲ. ಕಾರಣ ಇಷ್ಟೇ ನನಗೆ ಗೊತ್ತಿರತಕ್ಕಂಥದ್ದು. ಮತ್ತೊಬ್ಬ ಸ್ಟೂಡೆಂಟು ಹಾಗೆ ಬರಿತಾ ಇದ್ದಾರೆ, ಧ್ರುವ ಕೌಶಿಕ್ ಅಂತ, ವಿದ್ಯಾಮಾನ್ಯ ನಗರದಿಂದ ಬರಿತಾ ಇದ್ದಾರೆ. ನಿದ್ದೆ ಅವರಿಗೆ ಕಡಿಮೆ ಆಗ್ತಾ ಇದೆ, ಈಗ ಸ್ಟೂಡೆಂಟ್ ಆಗಿರೋದ್ರಿಂದ ಹೆಚ್ಚಿನ ಸಮಯ ಆತ ವಿದ್ಯಾಭ್ಯಾಸದಲ್ಲೇ ತೊಡಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಿದ್ದೆ 6 ಅವರ್ಸ್ ಮಿನಿಮಮ್ ಮಾಡಬೇಕು ಅಂತ ಜನ್ರಲಾಗಿ ಎಲ್ಲರೂ ಹೇಳ್ತಾರೆ. ನನಗೆ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಸಮಯ ನಿದ್ದೆ ಮಾಡಬೇಕು, ಎಷ್ಟು ಮಾಡಿದ್ರೆ ಆರೋಗ್ಯಕ್ಕೆ ಅದು ಒಳ್ಳೆಯದು ಅಂತ ಕೇಳ್ತಾ ಇದ್ದಾರೆ. ನಿದ್ದೆ ಮಾಡ್ತಕ್ಕಂಥದ್ದು ಸ್ಟೂಡೆಂಟೇ ಆಗಲಿ ಅಥವಾ ಗೃಹಿಣಿಯರೇ ಆಗಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನೇ ಆಗಲಿ ಎಲ್ಲರಿಗೂ ಅವ್ರದ್ದೇ ಆದಂತಹ ಒಂದು ಕ್ರಮ ಮತ್ತು ಅವಧಿ ಅತ್ಯಂತ ಮುಖ್ಯ. ಕನಿಷ್ಠ 6 ಗಂಟೆ ಎಲ್ಲರೂ ನಿದ್ದೆ ಮಾಡಲೇಬೇಕು. 6ರಿಂದ 8 ಗಂಟೆಗಳ ಕಾಲ ನಿದ್ದೆ ಸಾಮಾನ್ಯವಾಗಿ ಸಾಕು. ಮಕ್ಕಳಲ್ಲಿ ಅತ್ಯಂತ ದೀರ್ಘವಾಗಿರುತ್ತೆ, ವಯಸ್ಸಾದವರಿಗೆ ನಿದ್ದೆನೇ ಬರೋದಿಲ್ಲ ಹಲವಾರು ಕಾರಣಗಳಿಂದ. ಈ ಮಧ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರು 6ರಿಂದ 8 ಗಂಟೆಗಳ ಕಾಲ ವಿಶ್ರಾಂತಿ ಬೇಕು. ಅವರ ಕೆಲಸ ಕಾರ್ಯಗಳು, ಆಹಾರ ಪದ್ಧತಿ ಇತ್ಯಾದಿಗಳನ್ನು ಅನುಸರಿಸ್ಕೊಂಡು ಹಾಗಂದ್ಬಿಟ್ಟು 8 ಗಂಟೆಗಳ ನಿದ್ದೆ ಮಾಡಬೇಕು ಅಂತ ಹೇಳಿದಿರಿ ಅಂದ್ಬಿಟ್ಟು ಎಕ್ಸಾಮ್ ಟೈಮಲ್ಲಿ 8 ಗಂಟೆಗಳ ಆರಾಮಾಗಿ ಮಲ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ಅಲ್ಲೂ ಸಹ ಒಂದು ಮಾನಸಿಕ ಜಾಗೃತಿಯನ್ನು ನೀವು ಏನು ಮೂಡಿಸ್ಕೊಂಡು ಮಾಡ್ತೀರಾ, ಎಕ್ಸಾಮ್ ಟೈಮ್ನಲ್ಲಿ ಒಂದು 2 ಗಂಟೆಗಳ ಕಾಲ ಕಡಿಮೆ ಮಾಡಿ 8ರಿಂದ 6 ಅಥವಾ 6ರಿಂದ 5 ಗಂಟೆಗಳ ಕಾಲ ಮಾತ್ರ ಮಾಡಿ ಮೈಂಡ್ ಅಲರ್ಟ್ ಆಗಿದ್ದು ಹೌದು ನಾನು ಯಾವುದೋ ಒಂದು ಸಾಧನೆಯನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಪರೀಕ್ಷೆಯನ್ನು ಕಟ್ಟಿದ್ದೀನಿ, ಆ ಒಂದು ನಿಟ್ಟಲ್ಲಿ ಹೆಚ್ಚು ಹೆಚ್ಚುಗಳ ಕಾಲ ತೊಡಗಿಸ್ಕೋಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಮಾನಸಿಕ ಸಿದ್ಧತೆ ಚೆನ್ನಾಗಿದ್ದರೆ ಆ ಒಂದು ವಿಶ್ರಾಂತಿ ಸಾಕಾಗುತ್ತೆ. ಅದೇ ಪರೀಕ್ಷೆ ಮುಗಿದ ಮಾರನೇ ದಿನ ಮಕ್ಕಳಿಗೆ 5 ಗಂಟೆ ನಿದ್ದೆ ಸಾಕು, ನೀನು ಎದ್ದುಬಿಟ್ಟು ಇನ್ಯಾವುದೋ ಒಂದು ಚಟುವಟಿಕೆಯಲ್ಲಿ ತೊಡಕು ಅಂದರೆ ಆಗೋದಿಲ್ಲ, ಅವರು ಆರಾಮಾಗಿ ಮಲಗ್ತಾರೆ. ಅದನ್ನು ಪ್ರಕೃತಿ ಸಹಜ ಅಂತ ತಿಳ್ಕೊಂಡು ಬಿಟ್ಟುಬಿಡಬೇಕು. ಮಾನಸಿಕವಾಗಿ ಪ್ರಪ್ರಥಮವಾಗಿ ಅದಕ್ಕೆ ಪ್ರೋಗ್ರಾಮಿಂಗ್ ಆಗಿರಬೇಕು. ಸಿ, ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಿದ್ದೆ ಅಂತಕ್ಕಂಥದ್ದು ಒಂದು ವಿಶ್ರಾಂತಿ ಸ್ಥಿತಿ. ವಿಶ್ರಾಂತಿ ಅಂತಕ್ಕಂಥದ್ದು ಯಾವಾಗ ಬೇಕಾಗುತ್ತೆ? ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ಶ್ರಮದಿಂದ ದೇಹ ಅಥವಾ ಮನಸ್ಸು ವಿಶ್ರಾಂತಿಯನ್ನು ಬಯಸುತ್ತೆ, ಅವಾಗ ಬೇಕಾಗುತ್ತೆ. ದೇಹ ಅಥವಾ ಮನಸ್ಸಿಗೆ ಶ್ರಮವೇ ಆಗದೇ ಇದ್ದರೆ ವಿಶ್ರಾಂತಿಯ ಅವಶ್ಯಕತೆಯೇ ಇರಲ್ಲ. ಸಾಧಾರಣವಾಗಿ ಎಲ್ಲರಿಗೂ ಶ್ರಮ ಆಗೇ ಆಗತ್ತಲ್ವ ಗುರುಜಿ, ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಶ್ರಮ ಆಗತ್ತೆ. ಶ್ರಮ ಆದಂತಹ ಸಂದರ್ಭದಲ್ಲಿ ಆ ಶ್ರಮವನ್ನು ಶಕ್ತಿಯನ್ನು ತುಂಬಿಕೊಳ್ಳುವುದರ ಮೂಲಕ ಕಾಂಪನ್ಸೇಟ್ ಮಾಡ್ಬೋದು. ಅಂದರೆ ನಾನು ಮತ್ತೊಂದು ಗಂಭೀರವಾದ ವಿಚಾರವನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡೋದು, ಹಲವಾರು ಜನ ಸಾಧಕರು ಈ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಹಲವಾರು ಜನ ಸಾಧಕರು ವರ್ಷಾನುಗಟ್ಟಲೆ ಉಪವಾಸವನ್ನು ಹೇಗೆ ಅಭ್ಯಾಸ ಮಾಡ್ತಾರೋ ಅದೇ ಥರ ಎಷ್ಟೊಂದು ದಿನಗಟ್ಟಲೆ ತಿಂಗಳುಗಟ್ಟಲೆ ನಿದ್ದೆನೇ ಮಾಡದಲೇ ಮಾಡ್ತಕ್ಕಂಥ ಸಾಧಕರು ಸಹ ಇದ್ದಾರೆ ನಮ್ಮ ದೇಶದಲ್ಲಿ. ಅಂದರೆ ನಿದ್ದೆನೇ ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದು ತುಂಬ ದೊಡ್ಡ ಪ್ರಶ್ನೆಯಾಗಿ ಕಾಡಿದ್ರು. ನಿದ್ದೆ ಬೇಕಾಗಿರ್ತಕ್ಕಂಥದ್ದು ದೇಹ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡೋದಕ್ಕೆ ಮಾತ್ರ. ವಿಶ್ರಾಂತಿ ಯಾವಾಗ ಬೇಕಾಗತ್ತೆ ಅಂದರೆ ಶ್ರಮ ಆದಾಗ ಬೇಕಾಗುತ್ತೆ. ಶ್ರಮ ಯಾವಾಗ ಆದಾಗ ಏನಾಗುತ್ತೆ ಅಂದರೆ ಶಕ್ತಿ ಕಡಿಮೆ ಆಗುತ್ತೆ,
ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿ ಕಡಿಮೆ ಆಗುತ್ತೆ ಶ್ರಮ ಆದಾಗ. ಶಕ್ತಿ ಕಡಿಮೆ ಆದಾಗ ಆ ಶಕ್ತಿಯನ್ನು ಕಾಂಪನ್ಸೇಟ್ ಮಾಡೋಕ್ಕೆ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ. ಯಾವಾಗಲೂ ಶಕ್ತಿ ಕಡಿಮೆ ಆಗದೇ ಇರೋ ಥರ ಶಕ್ತಿಯನ್ನು ನಿರಂತರವಾಗಿ ಪೂರೈಕೆ ಮಾಡುವಂತಹ ಕೆಲಸವನ್ನು ದೇಹ ಮನಸ್ಸು ಮಾಡ್ತಾ ಇದ್ದರೆ ಅಲ್ಲಿ ಶ್ರಮನೇ ಆಗಲ್ಲ, ಶ್ರಮ ಆಗದೇ ಇದ್ದಾಗ ವಿಶ್ರಾಂತಿನೇ ಬೇಕಾಗಲ್ಲ. ಅಂತಹ ಒಂದು ಚಿಕಿತ್ಸಾ ವಿಧಾನಗಳಲ್ಲೇ ಸೂರ್ಯಪಾನ ಮತ್ತು ನ್ಯಾಚುರೋಪತಿಯಲ್ಲಿ ಬರ್ತಕ್ಕಂಥ ಹಲವಾರು ಶಕ್ತಿ ಸಾಧನಗಳು ಅನುಕೂಲ ಆಗೋದು. ಇಲ್ಲಿ ವಿದ್ಯಾರ್ಥಿಗಳಾಗಿ ಅವರು ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಇವರಿಗೆ ಮೈಂಡ್ ಸೆಟ್ ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಷ್ಟು ಬೇಕು. ವಿದ್ಯಾರ್ಥಿಗಳು ಸ್ವಲ್ಪ ನಿದ್ದೆಯನ್ನು ಕಟ್ಟಿ ಓದರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರೂ ಕಾಂಪನ್ಸೇಟ್ ಮಾಡೋದಕ್ಕೆ ಧ್ಯಾನ ಇದು ಯಾವುದಾದ್ರೂ ನಿಮ್ಮಲ್ಲಿ ಇದೆಯಾ? ಖಂಡಿತ ಇದೆ. ನಾನು ಅದನ್ನೇ ವಿಚಾರವನ್ನು ಹೇಳಕ್ಕೆ ಹೊರಟಿದ್ದೆ. ಬೇಕಾದಷ್ಟು ವಿಧದ ಧ್ಯಾನಗಳು ಓಂ ಸೇವಾ ಕೇಂದ್ರದಲ್ಲಿ ಲಭ್ಯ. ಒಂದು ಸ್ವರ್ಣಗೋಳ ಧ್ಯಾನ ಅಂತ ಇದೆ. ಆ ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ 20 ನಿಮಿಷಗಳ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದು 3 ಗಂಟೆಗಳ ಕಾಲ ದೀರ್ಘವಾಗಿ ಗಾಢ ನಿದ್ದೆ ಮಾಡಿದ್ದಕ್ಕೆ ಸಮ. ದೈಹಿಕವಾಗಿ ಮಾನಸಿಕವಾಗಿ ಅಷ್ಟು ವಿಶ್ರಾಂತಿ ಆ ಒಂದು 20 ನಿಮಿಷದ ಮೆಡಿಟೇಷನಲ್ಲಿ ಸಿಕ್ಕತ್ತೆ. ಸೊ ವಿದ್ಯಾರ್ಥಿಗಳು ಅಂಥ ಧ್ಯಾನವನ್ನು 20 ನಿಮಿಷ ಮಾಡಿಬಿಟ್ರೆ 3 ಗಂಟೆಗೆ ತಕ್ಕನಾದಂತಹ ದೈಹಿಕ ಮಾನಸಿಕ ವಿಶ್ರಾಂತಿ ಸಿಗೋದ್ರಿಂದ 3 ಗಂಟೆ -20 ನಿಮಿಷ ಆ ಉಳಿದಂಥ ವೇಳೆಯನ್ನು ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೋಬೋದು. ಆ ಥರ ಧ್ಯಾನಕ್ಕೆ ಮನಸ್ಸನ್ನು ಕೊಟ್ಟರೆ ವಿಶ್ರಾಂತಿ ಸಿಕ್ಕತ್ತೆ, ಆವಾಗ ಕಾಲಾವಕಾಶ ಸಾಕಷ್ಟು ಸಿಕ್ಕತ್ತೆ. ಸೊ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಮಾನಸಿಕ ಸಿದ್ಧತೆ ಬಹಳ ಮುಖ್ಯ. ಪ್ರತಿಯೊಂದು ಹಂತದಲ್ಲೂ ಕೂಡ ಜೀವನ ಶೈಲಿಯನ್ನು ಈ ರೀತಿಯಾಗಿಯೇ ನಡೆಸಬೇಕು, ಇದೇ ಒಂದು ಕ್ರಮವನ್ನು ಇಟ್ಕೋಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದೇ ಎಲ್ಲರೂ ಹೇಳ್ತಾರಲ್ಲ, ನಾನು ಮನಸ್ಸು ಮಾಡಿದ್ರೆ ಅದು ಮಾಡ್ತೀನಿ ಅಂತ. ಮನಸ್ಸು ಮಾಡಿದ್ರೆ ಮಾಡ್ತೀನಿ ಅಂತಾರೆ, ಮಾಡಬೇಕು. ಆ ಮಾಡೋದನ್ನು ಸಂಕಲ್ಪ ಅಂತಾರೆ. ಮನಸ್ಸು ಮಾಡೋದು ಸಂಕಲ್ಪಕ್ಕೂ ಇರತಕ್ಕಂಥ ಸರಳ ವ್ಯತ್ಯಾಸ ಏನು ಅಂದರೆ, ಸಂಕಲ್ಪ ಅಂತಕ್ಕಂಥದ್ದು ಏನು ಒಂದು ವಿಚಾರವನ್ನು ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಂಡು ಅದನ್ನು ಹೇಳಿಕೆ ಮೂಲಕ ಹೇಳ್ತೀವಿ, ಅದು ಸಾಧನೆಯ ಆಗುವವರೆಗೆ ಗುರಿ ಮುಟ್ಟುವವರೆಗೆ ನಿರಂತರವಾಗಿ ಸಾಧಿಸಿ ಅದನ್ನು ದಕ್ಕಿಸಿಕೊಳ್ಳುವಂಥದ್ದು ಸಂಕಲ್ಪ. ಸುಮ್ಮನೆ ಬಾಯಿ ಮಾತಿಗೆ ಹೇಳಿಕೆ ಹೇಳೋದಂತಲ್ಲ, ಅಂತಹ ಸಂಕಲ್ಪವನ್ನು ಆ ವಿದ್ಯಾರ್ಥಿಗಳು ಮಾಡಲಿ, ಎಲ್ಲ ರೀತಿಯಲ್ಲಿ ಯಶಸ್ವಿ ಸಿಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸೋಣ. ಗುರುಜಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಸಮಯ ಕಳೆಯೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಿದ್ದೆಯ ಬಗ್ಗೆ ಹಾಗೂ ಉಪವಾಸದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಪುನಃ ಮುಂದಿನ ವಾರ ಇದೇ ಸಮಯಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3A Main, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.